ಮದುವೆಗೆ ಬಂದ 32 ಜನರಿಗೆ ಸೋಂಕು, ವರನ ತಂದೆ ವಧುವಿನ ತಾಯಿ ಸಾವು. ಬದುಕಿದ್ದಾಗ ಕರೆ ಮಾಡಿದರೂ ಬರಲಿಲ್ಲ, ಸತ್ತ ಮೇಲೆ ಹಣ ಒಯ್ಯಲು ಬಂದ ಬಿಬಿಎಂಪಿ. ಕನ್ನಡದ ಹಿರಿಯ ಪೋಷಕ ನಟ ಹುಲಿಬಾನ್ ಗಂಗಾಧರಯ್ಯ ನಿಧನ. ರಾತ್ರೋರಾತ್ರಿ ಕೆಸಿ ಜನರಲ್ ಆಸ್ಪತ್ರೆ ಅವ್ಯವಸ್ಥೆ ಬಯಲು ಮಾಡಿದ ಸಚಿವ ಕೆ ಸುಧಾಕರ್. ಕೊರೋನಾ ಹಟ್ಟಹಾಸದಿಂದ ಬಳ್ಳಾರಿ ಡಿಸಿ ಕಚೇರಿ ಕ್ಲೋಸ್. ತಾಲೂಕಿನ ಬದುಕಿಸಲು ಉಸಿರು ಕೊಟ್ಟ 10 ಮಂದಿಗೆ ಕೊರೋನಾ ಸೋಂಕು. ಗ್ರಾಹಕರ ಹಿತ ಕಾಯುವ ಹೊಸ ಕಾನೂನು ಸೋಮವಾರದಿಂದಲೇ ಜಾರಿ. ಕ್ವಾರಂಟೈನ್ ಕೇಂದ್ರದಲ್ಲಿ ಕೊರೋನಾ ಸೋಂಕಿತೆಯ ಮೇಲೆ ಅತ್ಯಾಚಾರ. ಫೇಸ್ಬುಕ್ ಗೆಳತಿಗಾಗಿ ಪಾಕ್ಗೆ ಹೊರಟು ಗಡಿಯಲ್ಲಿ ಸಿಕ್ಕಿಬಿದ್ದ ಪ್ರೇಮಿ. ಸೋಂಕು ಸಾವು ಗುಣಮುಖ, ಮೂರರಲ್ಲೂ ದಾಖಲೆ. ಈರುಳ್ಳಿ ಸಿಪ್ಪೆಯಲ್ಲಿದೆ ಶಾಕಿಂಗ್ ನ್ಯೂಸ್. ಬಚ್ಚನ್ ಕುಟುಂಬಕ್ಕೆ ಮತ್ತೊಂದು ಬಿಗ್ ಶಾಕ್. ಐಶ್ವರ್ಯ ರೈ ಆರಾಧ್ಯ ಆಸ್ಪತ್ರೆಗೆ ದಾಖಲು. ನಿನ್ನೆ ಸ್ವಯಂ ಪ್ರೇರಿತ ಬಂದ್, ಇಂದು ಭರ್ಜರಿ ಜಾತ್ರೆ. ಸಚಿವ ಶ್ರೀರಾಮುಲು ಮನೆಯಲ್ಲಿ ಆಪ್ತನ ನಿಗೂಢ ಸಾವು, ಆರೋಪ ನಿಷ್ಪಕ್ಷಪಾತ, ತನಿಖೆಗೆ ಪಟ್ಟು. ಸ್ಯಾಂಡಲ್ವುಡ್ ನಿರ್ದೇಶಕ ಜೋಗಿ ಪ್ರೇಮ್ ತಾಯಿ ನಿಧನ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ಮದುವೆಯಲ್ಲಿ ಭಾಗವಹಿಸಿದ್ದ ಒಂದೇ ಕುಟುಂಬದ 32 ಜನರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇವರಲ್ಲಿ ವರನ ತಂದೆ ಮತ್ತು ವಧುವಿನ ತಾಯಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಜೂನ್ 29ರಂದು ರಾಣಿಬೆನ್ನೂರಿನ ಮಾರುತಿ ನಗರದ ನಿವಾಸಿಯ ಮದುವೆ ಸಮಾರಂಭ ನಡೆದಿದ್ದು 55 ವರ್ಷದ ವರನ ತಂದೆಗೆ ಜ್ವರ ಕಾಣಿಸಿಕೊಂಡಿದ್ದು ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಗಂಟಲು ದ್ರವ ಮಾದರಿ ಸಂಗ್ರಹಿಸಿ ಪರೀಕ್ಷಿಸಿದಾಗ ಕೊರೋನಾ ಸೋಂಕು ತಗಲಿರುವುದು ದೃಢಪಟ್ಟಿದ್ದು ಅವರು ಜುಲೈ 7ರಂದು ಚಿಕಿತ್ಸೆ ಫಲಕಾರಿಯಾಗದೆ ದಾವಣಗೆರೆಯಲ್ಲಿ ಮೃತಪಟ್ಟಿದ್ದಾರೆ. ನಂತರ 4 ದಿನಗಳಲ್ಲಿ ವಧುವಿನ ತಾಯಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಅವರೊಂದಿಗೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಒಂದೇ ಕುಟುಂಬದ 38 ಜನರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಅವರಲ್ಲಿ 32 ಮಂದಿಗೆ ಕೊರೋನಾ ಸೋಂಕು ತಗಲಿರುವುದು ದೃಢಪಟ್ಟಿದೆ ಎನ್ನಲಾಗಿದೆ. ಕೊರೋನಾ ಸೋಂಕಿತರ ಪಾಲಿಗೆ ರಾಜಧಾನಿ ಬೆಂಗಳೂರು ನರಕ ದರ್ಶನ ಮಾಡಿಸುತ್ತಿದೆ. ಪ್ರತಿದಿನ ಒಬ್ಬರಲ್ಲ ಒಬ್ಬರು ಚಿಕಿತ್ಸೆ ಸಿಗದೆ ನರಳಿ ನರಳಿ ಸಾಯುತ್ತಿರುವ ಸಂಖ್ಯೆ ಹೆಚ್ಚುತ್ತಿದೆ. ಬೆಂಗಳೂರಿನ ವಿವಿಪುರಂನಲ್ಲಿ ನಡೆದ ಮತ್ತೊಂದು ಘಟನೆ ಬಿಬಿಎಂಪಿ ಹಾಗೂ ಆಸ್ಪತ್ರೆಗಳ ನಿರ್ಲಕ್ಷ್ಯಕ್ಕೆ ಮತ್ತೊಮ್ಮೆ ಕನ್ನಡಿ ಹಿಡಿದಿದೆ. ನಮ್ಮ ಮನೆಯ 3ರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ, ಬೇಗ ಬನ್ನಿ ಎಂದು ಕಳೆದ 4 ದಿನಗಳಿಂದ ಬಿಬಿಎಂಪಿ ಆಸ್ಪತ್ರೆಗಳಿಗೆ ಆಪ್ತ ಮಿತ್ರ ಸಹಾಯವಾಣಿಗೆ ಕರೆ ಮಾಡಿದರೂ ಯಾರೂ ತಲೆ ಹಾಕಿರಲಿಲ್ಲ. ಕಳೆದ ರಾತ್ರಿ ಕೊರೋನಾದಿಂದ ವೃದ್ಧೆಯೊಬ್ಬರು ನರಳಿ ನರಳಿ ಸತ್ತ ಮೇಲೆ ಬಂದು ಎಣ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಖಾಲಿ ಇಲ್ಲ, ವೆಂಟಿಲೇಟರ್ ಇಲ್ಲ ಎಂದು ನೆಪ ಹೇಳಿ ಕಳೆದ 4 ದಿನಗಳಿಂದ ಈಗ ಬರುತ್ತೇವೆ ನಾಳೆ ಬರುತ್ತೇವೆ ಎಂದು ಬಿಬಿಎಂಪಿ ಸಿಬ್ಬಂದಿ ಸತಾಯಿಸಿದ್ದಾರೆ. ಆದರೆ ನಿನ್ನೆ ವೃದ್ಧೆಗೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿ ರಾತ್ರಿ ಹೊತ್ತಿಗೆ ಮೃತಪಟ್ಟಿದ್ದಾರೆ. ಕನ್ನಡದ ಹಿರಿಯ ಪೋಷಕ ನಟ ಹುಲಿಬಾನ್ ಗಂಗಾಧರಯ್ಯ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟು ಚಿಕಿತ್ಸೆ ಪಡೆಯುತ್ತಿದ್ದರು. ಕಿರುತೆರೆಯ ಪ್ರೇಮಲೋಕ ಧಾರವಾಹಿಯಲ್ಲಿ ಅವರು ನಟಿಸುತ್ತಾ ಇದ್ದರು. ಇತ್ತೀಚೆಗೆ ಧಾರವಾಹಿಯ ಶೂಟಿಂಗ್ನಲ್ಲೂ ಅವರು ಭಾಗಿಯಾಗಿದ್ದರು. ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ರಂಗಭೂಮಿ ಸಿನಿಮಾ ಧಾರಾವಾಹಿ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದ ಹುಲಿವಾನ್ ಗಂಗಾಧರಯ್ಯ ಅವರು ಕೊರೋನಾಗೆ ತುತ್ತಾಗಿ ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಕೊರೋನಾ ನಿಯಂತ್ರಣ ಸಲುವಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಗಲು ಇರುಳು ಕಾರ್ಯವೃತ್ತರಾಗಿ ಶುಕ್ರವಾರ ತಡರಾತ್ರಿ ದಿಢೀರನೆ ಮಲ್ಲೇಶ್ವರದ ಕೆಸಿ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿ ಪಿಪಿಇ ಕಿಟ್ಗಳ ಗುಣಮಟ್ಟ, ಕೊರೋನಾ ಸೋಂಕಿತರ ಆರೈಕೆ, ಸ್ವಚ್ಛತೆ, ಸಿಬ್ಬಂದಿಯ ಹಾಜರಾತಿ ಪರಿಶೀಲನೆ ನಡೆಸಿದರು. ಪ್ರತಿಯೊಂದು ವಿಭಾಗದಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯ ವೈಫಲ್ಯಗಳನ್ನು ಎಳೆಯಾಗಿ ಪರಿಶೀಲಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಆಸ್ಪತ್ರೆಯಲ್ಲಿನ ನಿರ್ವಹಣೆಯ ವೈಫಲ್ಯ ಹಾಗೂ ಅವ್ಯವಸ್ಥೆಗಳನ್ನು ತಾವಾಗಿಯೇ ಬಯಲಿಗೆಳೆದಿದ್ದಾರೆ. ಕೊರೋನಾ ಆರ್ಭಟ, 100 ಟಿಟಿ ವಾಹನಗಳ ಆಂಬ್ಯುಲೆನ್ಸ್ಗಾಗಿ ಪರಿವರ್ತನೆ. ಆಸ್ಪತ್ರೆಯಲ್ಲಿ 35 ಮಂದಿ ವೈದ್ಯಕೀಯ ಸಿಬ್ಬಂದಿಗೆ ಸೋಂಕು ತಗುಲಿದ್ದು ಇದರಿಂದ ಅನುಮಾನಗೊಂಡ ಕೆ ಸುಧಾಕರ್ ಪಿಪಿಇ ಕಿಟ್, ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ಧರಿಸಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕೆ ಸುಧಾಕರ್ ಪಿಪಿಇ ಕಿಟ್, ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ಧರಿಸಿ ಪರಿಶೀಲನೆ ನಡೆಸಿದ ವೇಳೆ ಡಾಕ್ಟರ್ ಕೆ ಸುಧಾಕರ್ ಪಿಪಿಇ ಕಿಟ್, ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ಧರಿಸಿ ಪರಿಶೀಲನೆ ನಡೆಸಿದ ವೇಳೆ N95 ಮಾಸ್ಕ್ ಬದಲಿಗೆ ಬೇರೆ ಮಾಸ್ಕ್ ಪೂರೈಸಲಾಗಿತ್ತು. ಇದಕ್ಕೆ ತೀವ್ರ ಗರಂ ಆದ ಡಾಕ್ಟರ್ ಕೆ ಸುಧಾಕರ್ ಸುರಕ್ಷತಾ ಸಾಮಗ್ರಿ ಗುಣಮಟ್ಟದ್ದು ನೀಡದಿದ್ದರೆ ವೈದ್ಯರಿಗೆ ಸಿಬ್ಬಂದಿಗೆ ಕೊರೋನಾ ಸೋಂಕು ತಗುಲದೇ ಇರುತ್ತದೆಯೇ? 95 ಜಿಎಸ್ಎಂ ಮಾನದಂಡ ಇರಬೇಕಿದ್ದ ಪಿಪಿಇ ಕಿಟ್ನಲ್ಲಿ 65 ಜಿಎಸ್ಎಂ ವಸ್ತುಗಳನ್ನು ಪೂರೈಸಲಾಗಿದೆ. ಇದಕ್ಕೆ ಯಾರು ಹೊಣೆ ಎಂದು ನಿವಾಸಿ ವೈದ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೂಕ್ತ ಗುಣಮಟ್ಟದ ಪಿಪಿಇ ಕಿಟ್ ಪೂರೈಸಿಲ್ಲ, ಇದಕ್ಕೆ ಯಾರು ಹೊಣೆ ಎಂಬ ಬಗ್ಗೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆಯಿರಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಮಿತಿಮೀರುತ್ತಿವೆ. ಜಿಲ್ಲೆಯಲ್ಲಿ ಇಂದು ಸಹ 133 ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 2200ಕ್ಕೆ ಏರಿಕೆಯಾಗಿದೆ. ಇಂದು 41 ಮಂದಿ ಕೊರೋನಾ ವೈರಸ್ನಿಂದ ಗುಣಮುಖರಾಗಿದ್ದಾರೆ, ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಸದ್ಯಕ್ಕೆ ಜಿಲ್ಲೆಯಲ್ಲಿ 939 ಸಕ್ರಿಯ ಪ್ರಕರಣಗಳಿದ್ದು
1207 ಮಂದಿ ಗುಣಮುಖರಾಗಿದ್ದಾರೆ. 54 ಮಂದಿ ಸಾವನ್ನಪ್ಪಿರುವುದು ಜಿಲ್ಲಾಧಿಕಾರಿ ಎಸ್ಎನ್ ನಕುಲ್ ರವರು ಮಾಹಿತಿ ನೀಡಿದ್ದಾರೆ. ಇಂದು ಜಿಲ್ಲಾಧಿಕಾರಿ ಕಚೇರಿಗೂ ಕೊರೋನಾ ವೈರಸ್ ಕಾಲಿಟ್ಟಿ ಕಚೇರಿ ಸಿಬ್ಬಂದಿಯೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಕಚೇರಿಗೆ ಸಾರ್ವಜನಿಕ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಪಾಸಿಟಿವ್ ಬಂದ ಸಿಬ್ಬಂದಿಯ ಸಂಪರ್ಕದಲ್ಲಿದ್ದವರ ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ. ಸೋಮವಾರವರೆಗೂ ಕಚೇರಿಯನ್ನ ಮುಚ್ಚಲಾಗಿದೆ. ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದ ಮೃತಪಟ್ಟ ಕೊರೋನಾ ಸೋಂಕಿನ ಚಾಲಕನ ಬಾಯಿಗೆ ಬಾಯಿಟ್ಟು ಉಸಿರುಕೊಟ್ಟ ವ್ಯಕ್ತಿ ಸೇರಿದಂತೆ 10 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಇದಕ್ಕೆ ಭಯಗೊಂಡಿರುವ ಗದಗ್ ಜಿಲ್ಲೆಯ ಸೀತಲಾಹರಿ ಗ್ರಾಮದ ಕೆಲ ಕುಟುಂಬಸ್ಥರು ಊರು ತೊರೆದು ಜಮೀನುಗಳತ್ತ ಜೀವನ ನಡೆಸುತ್ತಿದ್ದಾರೆ. ಈಚೆಗೆ ಕೊಪ್ಪಳ ಡಿಪೋ ಕೆಎಸ್ಆರ್ಟಿಸಿ ಚಾಲಕನೊಬ್ಬ ಕೆಮ್ಮು ಶೀತ ಉಸಿರಾಟ ತೊಂದರೆ ಹಾಗೂ ಜ್ವರದಿಂದ ಬಳಲುತ್ತಿದ್ದನು. ಬಳಿಕ ಗ್ರಾಮಸ್ಥರು ಗದಗಿನ ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಿ ಕೋವಿಡ್ 19 ಟೆಸ್ಟ್ ಮಾಡಿಸಿಕೊಂಡು ವಾಪಸ್ ಗ್ರಾಮಕ್ಕೆ ಮರಳಿದ್ದರು. ಆದರೆ ಕೋವಿಡ್ ಟೆಸ್ಟ್ ವರದಿ ಬರುವ ಮೊದಲೇ ಆತನಿಗೆ ಹೃದಯಾಘಾತವಾಗಿದ್ದು ಗ್ರಾಮಸ್ಥರು ಚಾಲಕನ ಬಾಯಿಗೆ ಬಾಯಿಟ್ಟು ಉಸಿರುಕೊಟ್ಟಿದ್ದಾರೆ. ಕಿರುನಾಲಿಗೆ ಹೊತ್ತು ಹಿಡಿದು ಎದೆಗೆ ಒಡೆದು ಬದುಕಿಸಲು ಯತ್ನಿಸಿದ್ದಾರೆ. ಆದರೆ ಆತ ಸಾವನ್ನಪ್ಪಿದ್ದಾನೆ. ಆ ವೇಳೆ ಹಲವು ಜನರು ಆತನನ್ನ ಮುಟ್ಟಿ ಮುಟ್ಟಿ ಕಣ್ಣೀರು ಹಾಕಿದ್ದಾರೆ. ಬಳಿಕ ವರದಿಯಲ್ಲಿ ಮೃತಪಟ್ಟ ಚಾಲಕನಿಗೆ ಕೊರೋನಾ ಇರುವುದು ದೃಢಪಟ್ಟಿದ್ದು ಆತನ ಸಂಪರ್ಕದಲ್ಲಿದ್ದ 10 ಮಂದಿಗೆ ಪಾಸಿಟಿವ್ ಬಂದಿದೆ. ಅವನ ಸಾವಿನಿಂದಾಗಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಸ್ಮಶಾನ ಮೌನ ಆವರಿಸಿದೆ. ಗ್ರಾಮದ ಕೆಲ ಕುಟುಂಬಗಳ ಸದಸ್ಯರು ಕೆಲ ದಿನಗಳಿಂದ ಮಕ್ಕಳು ಮುದುಕರು ದನ ಕರುಗಳೊಂದಿಗೆ ಹೊಲದಲ್ಲಿ ರಸ್ತೆ ಪಕ್ಕದ ಬಯಲು ಜಾಗದಲ್ಲಿ ತಾತ್ಕಾಲಿಕವಾಗಿ ಟೆಂಟ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019ಕ್ಕೆ ಹೆಚ್ಚಿನ ನಿಬಂಧನೆ ನಿವೇರಿಸಿ ಪ್ರಕಟಿಸಿರುವ ಕಾನೂನು ಜುಲೈ 20ರಿಂದ ಜಾರಿಗೆ ಬರುತ್ತಿದೆ. ಹೊಸ ಕಾನೂನಿನ ಪ್ರಕಾರ ಗ್ರಾಹಕರು ತಾವೆಲ್ಲ ಉತ್ಪನ್ನ ಖರೀದಿ ಅಥವಾ ಸೇವೆ ಪಡೆದುಕೊಂಡಿದ್ದರು ತಾವಿರುವ ಜಿಲ್ಲೆ ಅಥವಾ ರಾಜ್ಯದಿಂದಲೂ ಸಹ ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸಬಹುದಾಗಿದೆ. ವಸ್ತುವಿನ ತಯಾರಕ ಅಥವಾ ಮಾರಾಟಗಾರ ವಿತರಕರ ಕಲಬೆರಕೆ ಮತ್ತು ಮೋಸದ ಉತ್ಪನ್ನಗಳೊಂದಿಗೆ ವ್ಯವಹರಿಸುತ್ತಿರುವುದು ಕಂಡುಬಂದರೆ ಹೊಸ ನಿಬಂಧನೆಗಳು ಅಂಥವರನ್ನ ನ್ಯಾಯಾಲಯಕ್ಕೆ ಎಳೆತರಲು ಗ್ರಾಹಕರಿಗೆ ಅನುವು ಮಾಡಿಕೊಟ್ಟಿದೆ. ನಕಲಿ ಅಥವಾ ಕಲಬೆರಕೆ ಮಾಡಿದ ಉತ್ಪನ್ನಕ್ಕೆ ಪರಿಹಾರ ನೀಡುವಂತೆ ಗ್ರಾಹಕರು ಗ್ರಾಹಕ ಆಯೋಗದಲ್ಲಿ ದೂರು ಸಲ್ಲಿಸಬಹುದಾಗಿದೆ. ಸೋಮವಾರದಿಂದ ಜಾರಿಗೆ ಬರುತ್ತಿರುವ ಕಾನೂನಿನ ನಿಬಂಧನೆಗಳಿಗೆ ಹೆಚ್ಚಿನ ಬಲವಿದ್ದು ತಪ್ಪಾದ ವ್ಯವಹಾರದ ವಿರುದ್ಧ ನ್ಯಾಯಾಲಯಗಳು 6 ತಿಂಗಳ ಜೈಲು ಶಿಕ್ಷೆ 1 ಲಕ್ಷದವರೆಗೆ ದಂಡ ವಿಧಿಸಬಹುದು. ಗ್ರಾಹಕರಿಗೆ ಗಾಯಗೊಂಡ ಸಂದರ್ಭದಲ್ಲಿ ವಸ್ತುವಿನ ಉತ್ಪಾದಕ ಮಾರಾಟಗಾರ ಅಥವಾ ವಿತರಕರಿಗೆ 5 ಲಕ್ಷ ರೂಪಾಯಿ ದಂಡ ಮತ್ತು 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ನೀಡಲಾಗುತ್ತಿದೆ. ಗ್ರಾಹಕ ಒಂದು ವೇಳೆ ಮೃತಪಟ್ಟರೆ ಉತ್ಪಾದಕ ವಿತರಕ ಮಾರಾಟಗಾರನಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ದಂಡ ಮತ್ತು 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದು. ಇ ಕಾಮರ್ಸ್ ಮತ್ತು ನೇರ ಮಾರಾಟಕ್ಕೆ ಸಂಬಂಧಿಸಿದಂತೆ ಕಾಯ್ದೆಯ ನಿಬಂಧನೆಗಳನ್ನು ಸರ್ಕಾರ ಇನ್ನೂ ತಿಳಿಸಲು ಮುಂದಿನ 1-2 ವಾರಗಳಲ್ಲಿ ಅದನ್ನು ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಗ್ರಾಹಕರು ತೊಂದರೆಗೆ ಒಳಗಾದ ಸಂದರ್ಭದಲ್ಲಿ ಗ್ರಾಹಕರ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ. ನವಿ ಮುಂಬಯಿಯ ಪನ್ವೇಲ್ನಲ್ಲಿರುವ ಕ್ವಾರಂಟೈನ್ ಕೇಂದ್ರದಲ್ಲಿ ಕೊರೋನಾ ದೃಢಪಟ್ಟಿರುವ 40 ವರ್ಷದ ಮಹಿಳೆಯ ಮೇಲೆ 25 ವರ್ಷದ ಯುವಕನೊಬ್ಬ ಅತ್ಯಾಚಾರ ಮಾಡಿರುವ ಆಘಾತಕಾರಿ ಪ್ರಕರಣ ನಡೆದಿದೆ. ಶುಭಂ ಕಾತು ಎಂಬ ಹೆಸರಿನ ಈ ಯುವಕ ತಾನು ವೈದ್ಯ ಎಂದು ಹೇಳಿಕೊಂಡು ನಿನ್ನೆ ಸಂಜೆ ಕ್ವಾರಂಟೈನ್ ಕೇಂದ್ರದಲ್ಲಿರುವ ಆ ಮಹಿಳೆ ಕೊಠಡಿಯನ್ನ ಪ್ರವೇಶಿಸಿದ್ದ. ಕೊರೋನಾ ಲಕ್ಷಣಗಳೇನಾದರೂ ಇವೆಯೇ ಎಂದು ಆ ಮಹಿಳೆಯನ್ನ ವಿಚಾರಿಸಿದ. ಮೈಕೈ ನೋವು ಇದೆ ಎಂದು ಆಕೆ ಹೇಳಿದಳು. ಆಕೆಯ ಕೋವಿಡ್ 19 ವರದಿಗಳನ್ನೆಲ್ಲ ಒಮ್ಮೆ ನೋಡಿ ಆಕೆಗೆ ಮಸಾಜ್ ಅವಶ್ಯಕತೆ ಇದೆ ಎಂದು ಹೇಳಿದ. ಆತ ವೈದ್ಯನೆಂದು ಹೇಳಿದರಿಂದ ಆಕೆಗೆ ಸಂಶಯ ಬರಲಿಲ್ಲ. ಇದನ್ನೇ ದುರುಪಯೋಗ ಪಡಿಸಿಕೊಂಡ ಆತ ಅತ್ಯಾಚಾರ ಎಸಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಂದು ಬೆಳಗಿನ ಜಾವ ಆ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ದು ಸಿಸಿಟಿವಿ ಫುಟೇಜ್ ಆಧರಿಸಿ ಪೊಲೀಸರು ಆತನನ್ನು ಗುರುತಿಸಿದ್ದಾರೆ. ಪೆನ್ವೆಲ್ ತಾಲೂಕು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯನ್ನ ವಶಕ್ಕೆ ಪಡೆದು ಆತನನ್ನ ಈಗ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಬೇರೊಂದು ಕ್ವಾರಂಟೈನ್ ಕೇಂದ್ರದಲ್ಲಿ ಇಡಲಾಗಿದೆ. ಇನ್ನು ವರದಿ ಬಂದಿಲ್ಲ. ವರದಿಯನ್ನ ಆಧರಿಸಿ ಆತನ ಬಂಧನ ಮತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸುವ ಕುರಿತು ನಿರ್ಧರಿಸಲಾಗುವುದು ಎಂದು ಪೊಲೀಸರು ಹೇಳಿದ್ದಾರೆ. ಇದೊಂದು 2 ದೇಶಗಳ ಪ್ರೇಮ ಕಥೆ. ಯುವಕ ಮಹಾರಾಷ್ಟ್ರದವ, ಯುವತಿ ಪಾಕಿಸ್ತಾನದ ಕಿರಾಚಿಯವಳು. ಇವರಿಬ್ಬರಿಗೆ ಫೇಸ್ಬುಕ್ನಲ್ಲಿ ಪರಿಚಯವಾಗಿ ಅದು ಪ್ರೇಮಕ್ಕೆ ತಿರುಗಿದೆ. ಫೋನ್ನಲ್ಲಿಯೇ ಇಬ್ಬರಿಗೂ ಮಾತುಕತೆಯಾಗಿದ್ದು ಯುವತಿ ತನ್ನನ್ನು ನೋಡಲು ಪಾಕಿಸ್ತಾನಕ್ಕೆ ಬರುವಂತೆ ಹೇಳಿದ್ದಾಳೆ. ತನ್ನ ಪ್ರೇಯಸಿಯನ್ನ ನೋಡಲು 20 ವರ್ಷದ ಜಿಯಾಸ್ ಮೊಹಮ್ಮದ್ ಸಿದ್ದಿಕ್ ರವರು ರೆಡಿಯಾಗಿ ಹೊರಟೇ ಬಿಟ್ಟಿದ್ದಾನೆ. ಈತ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಮಹಾರಾಷ್ಟ್ರದಿಂದ ಗುಜರಾತ್ ರಾಜ್ಯದ ಗಡಿಯವರೆಗೂ ಬೈಕ್ನಲ್ಲಿ ಈತ ಬಂದಿದ್ದಾನೆ. ಆದರೆ ಗುಜರಾತ್ ಗಡಿಯಲ್ಲಿ ಕಚ್ ಪ್ರದೇಶದಲ್ಲಿ ಬಿಎಸ್ಎಫ್ ಯೋಧರು ಈತನನ್ನ ಬಂಧಿಸಿದ್ದಾರೆ. ತಾನು ತನ್ನ ಪ್ರೇಯಸಿಯನ್ನ ನೋಡಲು ಪಾಕಿಸ್ತಾನಕ್ಕೆ ಹೊರಟಿರುವುದಾಗಿ ಯುವಕ ಹೇಳಿದ್ದಾನೆ. ಯೋಧರು ಕೇಳಲಿಲ್ಲ, ಏಕೆಂದರೆ ಇದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ರೀತಿ ಹೋಗುವುದು ಕಾನೂನು ಬಾಹಿರ. ಅದಕ್ಕಾಗಿಯೇ ಯುವಕನನ್ನ ಹೋಗಲು ಯೋಧರು ಬಿಟ್ಟಿಲ್ಲ. ನಂತರ ಅವರನ್ನ ಯುವಕ ಕಾಡಿ ಬೇಡಿದ್ದಾನೆ. ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದ್ದ
ಯುವಕ ತಾನು ಪ್ರೀತಿಸುವ ಹುಡುಗಿ ಕರಾಚಿಯಲ್ಲಿದ್ದಾಳೆ, ಅವಳನ್ನ ಭೇಟಿಯಾಗಬೇಕು ಎಂದು ಹೊರಟಿದ್ದೆ ಎಂದು ವಿವರಣೆ ನೀಡಿದ್ದಾನೆ. ಗೂಗಲ್ ಮ್ಯಾಪ್ ಸಹಾಯದಿಂದ ಇಲ್ಲಿವರೆಗೆ ಬಂದಿರುವುದಾಗಿ ಹೇಳಿದ್ದಾನೆ. ಮಾತ್ರವಲ್ಲದೆ ತನ್ನ ಫೇಸ್ಬುಕ್ ಕಥೆಯನ್ನ ಕೂಡ ಹೇಳಿದ್ದಾನೆ. ಆಕೆಯ ಜೊತೆಗೆ ವಾಟ್ಸಪ್ ಚಾಟ್ ನಡೆಸಿರುವುದನ್ನ ಅಧಿಕಾರಿಗಳಿಗೆ ತೋರಿಸಿದ್ದಾನೆ. ಆದರೆ ಪ್ರೀತಿ ಪ್ರೇಮ ಏನೇ ಇದ್ದರೂ ಎರಡು ದೇಶಗಳ ನಡುವಿನ ಗಡಿಯೊಳಗೆ ನುಸುಳಿ ಹೋಗುವುದು ಸಾಧ್ಯವಿಲ್ಲ, ಆತನನ್ನ ಹೀಗೆ ಕಳಿಸುವುದು ಕಷ್ಟ ಎಂದು ಯೋಧರು ಹೇಳಿದ್ದಾನೆ. ಮುಂದಿನ ವಿಚಾರಣೆ ನಡೆಯುತ್ತಿದೆ. ದೇಶದಲ್ಲಿ ಅಪಾಯಕಾರಿ ಮಟ್ಟದಲ್ಲಿ ಸೋಂಕು ವ್ಯಾಪಿಸುತ್ತಿದ್ದು ಒಂದೇ ದಿನ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ದಾಖಲೆ ಸೃಷ್ಟಿಯಾಗಿದೆ. ಗುರುವಾರ ಬೆಳಗ್ಗೆ 8ರಿಂದ ಶುಕ್ರವಾರ ಬೆಳಗ್ಗೆ 8ರವರೆಗೂ 34,956 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಈ ಅವಧಿಯಲ್ಲಿ 687 ಮಂದಿ ಸಾವಿಗೀಡಾಗಿದ್ದಾರೆ. ಇದೇ ವೇಳೆ ಗುಣಮುಖ ಪ್ರಮಾಣದಲ್ಲೂ ದಾಖಲೆ ನಿರ್ಮಾಣವಾಗಿದೆ. ಇದೇ ಮೊದಲ ಬಾರಿಗೆ 24 ಗಂಟೆಗಳ ಅವಧಿಯಲ್ಲಿ 22,942 ಮಂದಿ ಗುಣಮುಖರಾಗಿದ್ದಾರೆ. ಈ ಮೂಲಕ ಒಟ್ಟಾರೆ ಈವರೆಗೂ 635,000 ಮಂದಿ ಗುಣಮುಖರಾಗಿದ್ದಾರೆ, ಮನೆಗೆ ಮರಳಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 1,00,000 ಏರಲು 110 ದಿನಗಳು ಬೇಕಾಗಿದ್ದವು. ಆದರೆ ಕೆಲವೇ 59 ದಿನಗಳ ಅವಧಿಯಲ್ಲಿ ಪ್ರಕರಣಗಳ ಸಂಖ್ಯೆ 9,00,000 ಗಡಿ ದಾಟಿವೆ. ಭಾರತದಲ್ಲಿ ಪ್ರತಿ 10,00,000 ಜನಸಂಖ್ಯೆಗೆ ಸೋಂಕಿತರ ಸಂಖ್ಯೆಯು ಐರೋಪ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ 4-8 ಪಟ್ಟು ಕಡಿಮೆ ಇದೆ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಕೊರೋನಾ ಸೋಂಕಿಗೆ ಮಧ್ಯಪ್ರದೇಶದ ಜಿಲ್ಲೆಗಳು ಹೆಚ್ಚು ತುತ್ತಾಗುವ ಸಾಧ್ಯತೆ ಇದೆ ಎಂದು ದಿ ಲ್ಯಾನ್ಸೆಟ್ ಜನರಲ್ ಅಧ್ಯಯನ ವರದಿ ಹೇಳಿದೆ. ಈರುಳ್ಳಿ ಅಡುಗೆಗೆ ರುಚಿ ಕೊಡುವ ಜೊತೆಗೆ ಔಷಧಿಯ ಗುಣಗಳನ್ನು ಹೊಂದಿದೆ. ಇದರ ಸಿಪ್ಪೆಯಿಂದಲೂ ಗಂಟಲಿನ ಸೋಂಕನ್ನು ನಿವಾರಣೆ ಮಾಡಬಹುದು ಎಂಬುದು ನಿಮಗೆ ಗೊತ್ತೇ? ಈರುಳ್ಳಿ ಸಿಪ್ಪೆಯನ್ನ ಚೆನ್ನಾಗಿ ತೊಳೆದು ನೀರಿನಲ್ಲಿ 10 ನಿಮಿಷ ಬಿಡಿ. ಬಳಿಕ ಅದೇ ನೀರಿನಿಂದ ಬಾಯಿ ಮುಕ್ಕಳಿಸಿ ಅಥವಾ ಆ ನೀರಿಗೆ ಜೇನುತುಪ್ಪ ಬೆರೆಸಿ ಕುಡಿಯಿರಿ. ಇದರಿಂದ ಗಂಟಲಿನ ಸೋಂಕು ಕಡಿಮೆಯಾಗುತ್ತದೆ. ಕಾಲುಗಳಲ್ಲಿ ಸೆಳೆತ ನೋವು ಆಗುತ್ತಿದೆಯೇ? ನೀವು ಈರುಳ್ಳಿ ಸಿಪ್ಪೆಯನ್ನ ಈ ರೀತಿ ಬಳಸಿಕೊಳ್ಳಬಹುದು. ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಿಕೊಳ್ಳಿ. ನಂತರ ಇದಕ್ಕೆ ಈರುಳ್ಳಿ ಸಿಪ್ಪೆ ಹಾಕಿ ಈ ನೀರನ್ನ 10-15 ನಿಮಿಷ ಚೆನ್ನಾಗಿ ಕುದಿಸಿ. ಇದರಲ್ಲಿ ಕಾಲು ಇಟ್ಟುಕೊಳ್ಳಿ. ಈರುಳ್ಳಿ ಸಿಪ್ಪೆ ನೆನೆಸಿಟ್ಟ ನೀರನ್ನ 1 ದಿನದ ಬಳಿಕ ಗಿಡದ ಬುಡಕ್ಕೆ ಸುರಿಯಿರಿ. 1 ವಾರದಲ್ಲಿ 1 ಬಾರಿ ಈ ರೀತಿ ಮಾಡಿ. ಇದರಿಂದ ಗಿಡಗಳಿಗೆ ಫರ್ಟಿಲೈಸರ್ ದೊರೆಯುತ್ತದೆ. ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಮತ್ತು ಅವರ ಪುತ್ರ ಅಭಿಷೇಕ್ ಬಚ್ಚನ್ ಕೊರೋನಾ ಸೋಂಕು ತಗುಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೋಂಕು ತಗುಲಿ ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಭಿಷೇಕ್ ಪತ್ನಿ ಐಶ್ವರ್ಯ ರೈ ಮತ್ತು ಆರಾಧ್ಯ ಅವರಿಗೆ ಜ್ವರ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದ್ದು ಅವರನ್ನು ಕೂಡ ಶುಕ್ರವಾರ ರಾತ್ರಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಚ್ಚನ್ ಕುಟುಂಬದ 4 ಸದಸ್ಯರು ಮುಂಬೈ ನಾನಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ ರಾತ್ರಿ ಐಶ್ವರ್ಯ ಮತ್ತು ಆರಾಧ್ಯ ಅವರಿಗೆ ಸಣ್ಣದಾಗಿ ಜ್ವರ ಕಾಣಿಸಿಕೊಂಡು ಉಸಿರಾಟದ ಸಮಸ್ಯೆಯಾಗಿದೆ. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೊದಲ ಆಸ್ಪತ್ರೆಯಲ್ಲಿದ್ದ ಅಮಿತಾಬ್ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ಅವರೊಂದಿಗೆ ಐಶ್ವರ್ಯ ಮತ್ತು ಆರಾಧ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕು ಕಾಣಿಸಿಕೊಂಡಿದ್ದರೂ ಲಕ್ಷಣ ಇಲ್ಲದ ಕಾರಣ ಇವರಿಬ್ಬರನ್ನ ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದರು. ಜಯಾ ಬಚ್ಚನ್ ಅವರಿಗೂ ಸೋಂಕು ತಗಲಿಲ್ಲ. ನಿನ್ನೆ ಸ್ವಯಂ ಪ್ರೇರಿತ ಬಂದ್ ಮಾಡಿ ಇಂದು ಭರ್ಜರಿ ಜಾತ್ರೆ ಮಾಡಿರುವ ಪ್ರಸಂಗ ಜಿಲ್ಲೆಯ ಕೋಲಾಹಲ ತಾಲೂಕಿನ ಕೂಡಗಿ ತಾಂಡದಲ್ಲಿ ನಡೆದಿದೆ. ಇಂದು ಗ್ರಾಮಸ್ಥರು ದುರ್ಗಾದೇವಿ ಹಾಗೂ ಸೇವಾಲಾಲ್ ಜಾತ್ರೆ ನಡೆಸಿದ್ದಾರೆ. ಈ ವೇಳೆ ನೂರಾರು ಜನರು ಭಾಗಿಯಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಜಾತ್ರೆಗೆ ಮಟನ್ ಊಟ ರೆಡಿ ಮಾಡಿ ಗುಂಪಾಗಿ ಕುಳಿತು ಭೋಜನ ಮಾಡಿದ್ದಾರೆ. ಇನ್ನು ಜಾತ್ರೆಯಲ್ಲಿ ಜನರು ಸಂಪೂರ್ಣ ಸಾಮಾಜಿಕ ಅಂತರವನ್ನ ಮರೆತಿದ್ದಾರೆ. ಜೊತೆಗೆ ಯಾರೂ ಕೂಡ ಮಾಸ್ಕ್ ಅನ್ನ ಧರಿಸಿಲ್ಲ. ವಿಶೇಷ ಏನು ಅಂದ್ರೆ ಕೊರೋನಾ ಹಿನ್ನೆಲೆಯಲ್ಲಿ ಈ ಗ್ರಾಮದ ಜನರು ನಿನ್ನೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದರು. ಆರೋಗ್ಯ ಸಚಿವ ಬಿ ಶ್ರೀರಾಮ್ಲು ಅವರ ಆಪ್ತ ಎನ್ನಲಾದ ಮಹೇಶ್ ರೆಡ್ಡಿ ನಿಗೂಢ ಸಾವು ಆರೋಪದ ಪ್ರಕರಣದ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಆಗ್ರಹಿಸಿದ್ದಾರೆ. ಈ ಕುರಿತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಅವರಿಗೆ ಪತ್ರ ಬರೆದಿರುವ ಅವರು, ಬಳ್ಳಾರಿ ಮೂಲದ ಮಹೇಶ್ ರೆಡ್ಡಿ ಯಾನೆ ಉಮಾ ಮಹೇಶ್ವರ್ ರೆಡ್ಡಿ ಎಂಬುವರು ಆರೋಗ್ಯ ಸಚಿವ ಬಿ ಶ್ರೀರಾಮ್ಲು ಅವರ ಆಪ್ತರಾಗಿದ್ದರು. ಮೇ 29ರಂದು ಸಾವನ್ನಪ್ಪಿದ್ದು ಬೆಂಗಳೂರಿನಲ್ಲಿ ಸಚಿವ ಅಧಿಕೃತ ನಿವಾಸದಲ್ಲಿಯೇ ಮೃತಪಟ್ಟಿದ್ದಾರೆ. ತದನಂತರ ಅವರ ಶವವನ್ನ ಬಳ್ಳಾರಿಗೆ ಸಾಗಿಸಿ ಅದೊಂದು ಸಹಜ ಸಾವು ಎಂದು ಹೇಳಲಾಗಿತ್ತು. ಇಂದು ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಹಾಗೆಯೇ ಮೃತದೇಹದ COVID-19 ಪರೀಕ್ಷೆಯೂ ಆಗಿಲ್ಲ ಮತ್ತು ಅಸಹಜ ಸಾವು ಎಂಬ ಸಂಶಯವೂ ಇದ್ದರೂ ಮರಣೋತ್ತರ ಪರೀಕ್ಷೆ ಆಗಿರುವುದಿಲ್ಲ ಎನ್ನುವ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಗಂಭೀರದ ಆರೋಪಗಳು ಕೂಡ ಕೇಳುಬರುತ್ತಿದೆ. ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಸಿಗರೆಟ್ ಮಾರಾಟಗಾರರ ದಂಧೆಯಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳು ಭಾಗಿ ಪ್ರಕರಣ ಮಹೇಶ್ ರವರಿಗೂ ಸಂಪರ್ಕ ಇತ್ತು ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಹಾಗೆಯೇ COVID-19 ನಿಯಂತ್ರಣಕ್ಕೆಂದು ಸರ್ಕಾರ 1,000,000,000 ರೂಪಾಯಿಗಳನ್ನ ವೈದ್ಯಕೀಯ ಉಪಕರಣ ಮತ್ತಿತರ ಸಾಮಗ್ರಿಗಳ ಖರೀದಿಗೆ ವೆಚ್ಚ ಮಾಡಿದ್ದು,
ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಎನ್ನುವ ಆರೋಪಗಳು ಕೇಳಿಬಂದಿದೆ. ಆ ವ್ಯವಹಾರಗಳಲ್ಲಿ ಈ ವ್ಯಕ್ತಿಯು ಪಾಲ್ಗೊಂಡಿದ್ದಾರೆ ಎಂದು ಹೇಳಲಾಗಿದೆ. ಇಂತಹ ಸ್ಫೋಟಕ ಮಾಹಿತಿ ಇರುವ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಅಪಾಯಕಾರಿಯಾಗಬಲ್ಲರು ಎನ್ನುವ ಕಾರಣಕ್ಕೆ ಅಥವಾ ವ್ಯವಹಾರ ಸಂಬಂಧಿತ ವಿವಾದದಿಂದಾಗಿ ಈ ವ್ಯಕ್ತಿಯ ಮೇಲೆ ಕೊಲೆ ಮಾಡಿ ಅದನ್ನು ಸಹಜ ಸಾವು ಎಂದು ಬಿಂಬಿಸಲಾಗುತ್ತಿದೆ ಎನ್ನುವ ಮಾತುಗಳು ಬಳ್ಳಾರಿ ನಗರದಲ್ಲಿ ಇದೊಂದು ಗಂಭೀರ ಪ್ರಕರಣವಾಗಿದ್ದು ಸ್ವಯಂ ಪ್ರೇರಿತರಾಗಿ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳಿಂದ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರವಿಕೃಷ್ಣ ರೆಡ್ಡಿ ಪತ್ರದಲ್ಲಿ ಒತ್ತಾಯ ಮಾಡಿದ್ದಾರೆ. ಒಂದೆಡೆ ಕೊರೋನಾ ಹೊಡೆತಕ್ಕೆ ಮತ್ತೊಂದೆಡೆ ಸರಣಿ ಆಘಾತ ಸ್ಯಾಂಡಲ್ವುಡ್ ಅನ್ನ ಬೆಚ್ಚಿ ಬೀಳಿಸುತ್ತಿದೆ. ನಟ ಚಿರಂಜೀವಿ ಸರ್ಜಾ ಅಗಲಿಕೆ, ನಟ ಶ್ರೀನಗರ ಕಿಟ್ಟಿ ಸಹೋದರ ನಿಧನ ಸೇರಿದಂತೆ ಯುವ ನಟರ ಅಗಲಿಕೆಯ ನೋವಿನಿಂದ ಕನ್ನಡ ಚಿತ್ರರಂಗ ಇನ್ನೂ ಚೇತರಿಸಿಕೊಂಡಿಲ್ಲ. ಇದರ ಬೆನ್ನಲ್ಲೇ ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ರವರ ತಾಯಿ ನಿಧನರಾಗಿದ್ದಾರೆ. ಅಮ್ಮ ಎಂಬ ಮಮಕಾರಕ್ಕೆ ನಮಸ್ಕಾರ ತಾಯಿಯ ಬಗ್ಗೆ ಸೆಲೆಬ್ರಿಟಿಗಳ ಮಾತು. ಕ್ಯಾನ್ಸರ್ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಜೋಗಿ ಪ್ರೇಮ್ ತಾಯಿ ಭಾಗ್ಯಮ್ಮ ಇಂದು ಕೊನೆ ಉಸಿರೆಳೆದಿದ್ದಾರೆ. ಆರೋಗ್ಯ ಹದಗೆಟ್ಟ ಕಾರಣ ಕಳೆದ ದಿನಗಳಿಂದ ಜಯನಗರದ ಶಾಂತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಭಾಗ್ಯಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ.